ವಿದ್ಯಾರ್ಥಿಗಳ ಆತ್ಮೀಯ ಸ್ವಾಗತ ಸಂತಾನೋತ್ಪತ್ತಿ ಬಾ ಪಾಠದ ಎರಡನೇ ಭಾಗದ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈ ರಚನೆಯ ಮೂಲಕ ತನ್ನ ತಾಯಿಯ ರಕ್ತದ ಮೂಲಕ ಮಗು ಆಹಾರವನ್ನು ಪಡೆಯುತ್ತದೆ ಅಂಡಾಶಯ ಗರ್ಭಕೋಶ ಅಂಡನಾಳ ಜರಾಯು ಇಲ್ಲಿ ಸರಿಯಾದ ಉತ್ತರ ಜರಾಯು ಆಹಾರ ಮಗು ಜರಾಯುವಿನ ಮೂಲಕ ಆಹಾರವನ್ನು ಪಡೆಯುತ್ತದೆ ಹೆಚ್ಚು ಸಂಕೀರ್ಣ ದೇಹ ರಚನೆಯನ್ನು ಹೊಂದಿರುವ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗೆ ಇರುವಂಥ ವಿಶೇಷತೆ ಯಾವುದು ಸಂತಾನೋತ್ಪತ್ತಿ ವಿಶ್ ವಿಶಿಷ್ಟ ಅಂಗಗಳನ್ನು ಹೊಂದಿರುತ್ತವೆ ಈ ಅಂಗಗಳು ಲಿಂಗಾನುಗಳನ್ನು ಉತ್ಪತ್ತಿ ಮಾಡುತ್ತವೆ ಲಿಂಗಾನುಗಳು ನಿಶೇಚನ ಹೊಂದಿ ಕ್ರಮವಾಗಿ ಹೊಸ ಜೀವಿಯಾಗುತ್ತದೆ ಆಪ್ಷನ್ ಡಿ ಮೇಲಿನ ಅಲ್ಲವು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಅಲ್ಲವೂ ಸರಿ ಮಗು ತಾಯಿಯ ದೇಹದ ಒಳಗೆ ಸಂಪೂರ್ಣವಾಗಿ ಬೆಳೆಯಲು ತೆಗೆದುಕೊಳ್ಳುವ ಅಂದಾಜು ಕಾಲ ಓಕೆ ಇಲ್ಲಿ ನಿಮಗೆಲ್ಲ ಗೊರ್ತಿರ್ಬೋದ ಒಂಬತ್ತು ತಿಂಗಳ ಒಂಬತ್ತು ದಿನ ಶಲಾಖೆ ಒಳಗೊಂಡಿರುವ ಭಾಗಗಳು ಶಲಾಖಾಗ್ರಹ ಶಲಾಖನಳಕೆ ಪರಾಗಕೋಶ ಶಲಾಕಾಗ್ರಹ ಶಲಾಖ ನಳಿಕೆ ಪುಷ್ಪದಳ ಪರಾಗಕೋಶ ತಂತು ಮತ್ತು ಅಂಡಾಸಯ ಶಲಾಕಾಗ್ರ ಶಲಾಖ ನಳಿಕೆ ಮತ್ತು ಅಂಡಾಶಯ ಇಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ಶಲಾಕಾಗ್ರ ಶಲಾಕನಳಿಕೆ ಮತ್ತು ಅಂಡಾಶಯ ವೀರ್ಯಾನಿಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ಮೂತ್ರಕೋಶದಲ್ಲಿ ವೀರ್ಯ ಕೋಶಿಕೆಗಳಲ್ಲಿ ಋಷನದಲ್ಲಿ ಓಕೆ ಸರಿಯಾದ ಉತ್ತರ ಋಷಧದಲ್ಲಿ ವೀರ್ಯಾನಿಗಳು ಉತ್ಪತ್ತಿಯಾಗುತ್ತವೆ ಈ ರೋಗಗಳಲ್ಲಿ ಲೈಂಗಿಕ ಕ್ರಿಯೆಯಿಂದ ಹರಡದ್ದು ಓಕೆ ಲೈಂಗಿಕ ಕ್ರಿಯೆಯಿಂದ ಯಾವುದು ರೋಗ ಹರಡುವುದಿಲ್ಲ ಸಿಫಿಲಿಸ್ ಗೊನರಿಯಾ ಪ್ರಜನನಾಂಗದ ಮೇಲೆ ಗೋಳೆಗಳು ಹೆಪಟೈಟಿಸ್ ಉತ್ತರ ಹೆಪಟೈಟಿಸ್ ಓಕೆ ಇವುಗಳ ಗರ್ಭ ಗರ್ಭಧಾರಣೆ ತಡೆಯಲು ಬಳಸುವ ವಿಧಾನಗಳು ಮಾತ್ರೇನು ಸೇವಿಸುವುದು ಬಳಸುವುದಾಗಿ ಸೇವಿಸುವುದು ಕಾಪರ್ಟಿ ಬಳಸುವುದು ಕಾಂಡೋಮ್ ಬಳಕೆ ಅಂದರೆ ಇಲ್ಲಿ ನಾಲ್ಕನೇ ಆಪ್ಷನ್ ಮೇಲಿನೇ ಅಲ್ಲವು ಉತ್ತರ ಮೇಲಿನ ಅಲ್ಲವು ಗರ್ಭದ ಲೈಂಗಿಕ ಸಂಪರ್ಕದಿಂದ ಗರ್ಭಧಾರಣೆ ತಡೆಯುವ ವಿಧಾನಗಳು ಹಾರ್ಮೋನ್ಗಳ ಅಸಮತೋಲನಗೊಳಿಸುವ ಮಾತ್ರೆಗಳನ್ನು ಸೇವಿಸುವುದು ಕಾಪರ್ಟಿ ಎಂಬ ತಡೆಯನ್ನು ಗರ್ಭದೊಳಗೆ ಸೇರಿಸುವುದು ಶಸ್ತ್ರಚಿಕಿತ್ಸೆಯ ಮೂಲಕ ವೀರ್ಯನಾಳ ಅಥವಾ ಅನ್ನ ಅಂಡನಾಳ ಫೆಲೋಪಿನ್ ಕತ್ತರಿಸುವುದು ಇಲ್ಲಿ ಕತ್ತರಿಸುವುದು ತಡೆ ಅಥವಾ ತಡೆ ಮಾಡುವುದು ಈ ಮೇಲಿನ ಮೂರು ಉತ್ತರ ಸರಿಯಾದರೆ ಮೇಲಿನ ಎಲ್ಲವು ಹಂಗಾರೆ ಇಲ್ಲಿ ಈ ಮೂರು ವಿಧಾನವನ್ನು ನಾ ಗರ್ಭ ತಡೆಯಲು ಬಳಸುವಂಥ ವಿಧಾನವು ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಮೇಲಿನ ಎಲ್ಲವು ವೀರ್ಯಾನು ಸಾಗಾಣಿಕೆ ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಸಾಗುವ ಅಂಗಗಳ ಸರಿಯಾದ ಅನುಕ್ರಮ ಋಷನ ವೀರ್ಯನಾಳ ಋಷನ ಮೂತ್ರದ ಮೂತ್ರನಾಳ ಮೂತ್ರದ್ವಾರ ಋಷನ ಮೂತ್ರದ್ವಾರ ಮೂತ್ರನಾಳ ಋಷನ ವೀರ್ಯನಾಳ ಮೂತ್ರನಾಳ ಅಂದರೆ ಸರಳ ಸರಿಯಾದ ಉತ್ತರ ಋಷನದಿಂದ ಮೂತ್ರನಾಳಕ್ಕೆ ಬಂದು ಮೂತ್ರದ್ವಾರಕ್ಕೆ ಬರುತ್ತದೆ ಹದಿಹರೆಯದ ಇದು ಯಾವುದು ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ ಕಂಡುಬರುವ ಬದಲಾವಣೆಯಾಗಿಲ್ಲ ಮೊಡವೆಗಳು ಕಾಣಿಸುವುದು ಹಾಲು ಹಲ್ಲುಗಳು ಉದುರುವುದು ಕಂಕುಳ ಮತ್ತು ಜನನಾಂಗದ ಭಾಗದಲ್ಲಿ ಕೂದಲು ಬೆಳೆಯುವುದು ಧ್ವನಿ ಒಡೆಯುವುದು ಇಲ್ಲಿ ಆಪ್ಷನ್ ಬಿ ತಪ್ಪದ ಉತ್ತರ ಹಾಲು ಹಲ್ಲುಗಳು ಉದುರುವುದು ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಪರಾಗಕೋಶವು ಇದನ್ನು ಹೊಂದಿದೆ ಪುಷ್ಪ ಪತ್ರಗಳು ಅಂಡಾಣುಗಳು ಶಲಾಕೆ ಪರಾಗರೇಣುಗಳು ಓಕೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಪರಾಗರೇಣುಗಳು ನೆಕ್ಸ್ಟ್ ಪ್ರಶ್ನೆ ಮಾನವನ ಪುರುಷರ ಮಾನವನ ಪುರುಷರ ಋಷನ ಋಷನವು ದೇಹದ ಹೊರಗಿನ ಋಷನ ಚೀಲಗಳಿರುಗಳಲ್ಲಿ ಇರುತ್ತವೆ ಏಕೆ ಓಕೆ ಹೊರಗೆ ಯಾಕಿರ್ತವೆ ಅಂತೇಳೆ ವೀರ್ಯಾಣುಗಳ ಆರೋಗ್ಯಕ್ಕಾಗಿ ವಿರ್ಯಾಣುಗಳ ಉತ್ಪತ್ತಿಗಾಗಿ ವೀರ್ಯಾಣುಗಳ ಸಾಗಾಣಿಕೆಗಾಗಿ ವೀರ್ಯಾನುಗಳ ಹೆಚ್ಚು ಸಂಖ್ಯೆಗೆ ಅಂದ್ರೆ ಅಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡೋಕ ವೃಷ್ಯನ ಚೀಲದಲ್ಲಿ ಇರ್ತಾವೆ ಆದ್ದರಿಂದ ಆಪ್ಷನ್ ಎ ವೀರ್ಯಾನುಗಳ ಆರೋಗ್ಯಕ್ಕಾಗಿ ಪುಷ್ಪ ಪತ್ರಗಳ ಗುಂಪಿಗೆ ಹೀಗೆ ಎನ್ನುತ್ತಾರೆ ಪುಷ್ಪದಳ ಪುಷ್ಪ ಪಾತ್ರೆ ಕೇಸರ ಮಂಡಲ ಶಲಾಖೆ ಮಂಡಲ ಓಕೆ ಅಂದರೆ ಆಪ್ಷನ್ ಬಿ ಪುಷ್ಪ ಪಾತ್ರೆ ಎನ್ನುತ್ತಾರೆ ಪೋಷಕರಿಂದ ಮಕ್ಕಳಿಗೆ ಗುಣಲಕ್ಷಣಗಳು ಇದರ ಮೂಲಕ ವರ್ಗಾವಣೆ ಆಗುತ್ತವೆ ರೈಜೋಬಿಯಂ ಕೋಶದ್ರವ್ಯ ವಂಶವಾಹಿ ಗಾಳ್ಗಿ ಸಂಕೀರ್ಣ ಅದಕ್ಕೆ ಏನಂತೀವಪ್ಪ ನಾವು ವಂಶವಾಹಿ ಅಂತೇಳಿ ಕರಿತೇವೆ ಕೆಳಗಿನವುಗಳಲ್ಲಿ ಯಾವುದು ಪ್ರೌಢಾವಸ್ಥೆಯಲ್ಲಿ ಹಣ್ಣು ಮಕ್ಕಳಲ್ಲಿ ಬ ಉಂಟಾಗುವ ಬದಲಾವಣೆ ಆಗಿರುತ್ತದೆ ಋತುಸ್ರಾವ ಉಂಟಾಗುವಿಕೆ ಸ್ತನಗಳ ಗಾತ್ರೆ ಹೆಚ್ಚಾಗುವುದು ಧರ್ಮವು ತೈಲಯುಕ್ತವಾಗಿರುವುದು ಆಪ್ಷನ್ ಡಿ ಮೇಲಿನ ಎಲ್ಲವು ಅಂದರೆ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವು ಉತ್ತರ ಸರಿ ಭ್ರೂಣ ಸಂಚಿ ಇದರ ಒಳಗೆ ಇರುತ್ತದೆ ಓಕೆ ಎಂಡೋಸ್ಪರ್ಮ್ ಬೀಜ ಭ್ರೂಣ ಅಂಡಕ ಸರಿಯಾದ ಉತ್ತರ ಇದು ಅಂಡಕದಲ್ಲಿ ಇರುತ್ತದೆ ಮೊಳಕೆ ಒಡೆಯುವಾಗ ಬೇರು ಭಾಗವಾಗಿ ಬೆಳೆಯುವ ಬೀಜದ ಭಾಗ ಬೀಜದಳ ಪ್ರಥಮ ಬೇರು ಪ್ರಥಮ ಕಾಂಡ ಬೇರಿನ ಕೂದಲು ಓಕೆ ಹಂಗಾರೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ರಥಮ ಬೇರು ವೀರ್ಯಾಣು ಮತ್ತು ಅಂಡಾಣುಗಳು ಸಂಯೋಗ ಹೊಂದಿ ಹೊಂದುವ ಕ್ರಿಯೆಗೆ ಏನಂತ ಕರಿತೀವಿ ಓಕೆ ಇದಕ್ಕೇನಂತ ಕರಿತೀವಪ್ಪ ಅಂದ್ರೆ ಸಂಯೋಗ ಯುಗ್ಮಜ ನಿಷೇಚನ ಸಂಕಲನ ಇದಕ್ಕೆ ನಾವೇನಂತ ಕರಿತೇವೆ ಅಂದರೆ ನಿಶೇಚನ ಅಂತ ಕರಿತೇವೆ ಸಾಮಾನ್ಯವಾಗಿ ಸಂಗ್ರಹಿತ ಆಹಾರವನ್ನು ಒಳಗೊಂಡಿರುತ್ತದೆ ಹೆಣ್ಣು ಲಿಂಗಾನು ಹೆಣ್ಣು ಮತ್ತು ಗಂಡು ಲಿಂಗನ ಎರಡು ಗಂಡು ಲಿಂಗಾನು ಹೆಣ್ಣು ಮತ್ತು ಗಂಡು ಲಿಂಗಾನು ಎರಡು ಅಲ್ಲ ಓಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹೆಣ್ಣು ಲಿಂಗಾನು ಉತ್ತರ ಸರಿ ವೀರ್ಯಾನು ಮತ್ತು ಅಂಡಾನುಗಳ ಸಂಯೋಗ ಹೊಂದಿದ ನಂತರ ಉಂಟಾಗುವ ಹೊಸ ಜೀವಕೋಶ ಸಂಯೋಗ ಯುಗ್ಮಜ ಸಂಕಲನ ವಿಶೇಷಣೆ ಹಾಗಾದ್ರೆ ಇದಕ್ಕೆ ಏನೇನು ಕರೀತಾರೆ ನಾವು ಯುಗ್ಮಜ ಅಂತೇಳಿ ಕರಿತೇವೆ ಬೇಡವಾದ ಭ್ರೂಣವನ್ನು ಶಸ್ತ್ರಚಿಕಿತ್ಸೆಯನ್ನು ತೆಗೆದುಹಾಕುವ ವಿಧಾನವನ್ನು ಏನೆಂದು ಕರೀತಾರೆ ವಂಕಿ ಗರ್ಭಪಾತ ಕಾಪರ್ಟಿ ಯಾವುದೂ ಅಲ್ಲ ಆಪ್ಷನ್ ಬಿ ನಾವು ಏನೇನು ಮಾಡ್ತೀವಿ ಅದಕ್ಕೆ ಗರ್ಭಪಾತ ಅಂತ ಕರಿತೇವೆ ಆರೋಗ್ಯವಂತ ಮಹಿಳೆಯರಲ್ಲಿ ಋತುಚಕ್ರವು ಪ್ರತಿ ಬಾರಿ ಎಷ್ಟು ದಿನಗಳು ನಡೆಯುತ್ತದೆ ಮೂವತ್ತು ದಿನ ಇಪ್ಪತ್ತೆಂಟು ದಿನ ಮೂವತ್ತೊಂದು ನಲವತ್ತು ದಿನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ದಿನ ಈ ಭಾಗವು ಭಾಗಗಳು ವೀರ್ಯವನ್ನು ಸುಲಭವಾಗಿ ಸಾಗಿಸಲು ಅದರ ಪೋಷಣೆಗೆ ಅಗತ್ಯವಾದ ವಸ್ತುಗಳನ್ನು ಸ್ರ ಸ್ರವಿಸುತ್ತದೆ ಓಕೆ ಹಂಗಾರೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ವೀರ್ಯನಾಳ ವೀರ್ಯಕೋಶಿಕೆ ವೀರ್ಯನಾಳ ಪ್ರೋಸ್ಟೇಟ್ ಗ್ರಂಥಿ ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿ ಪ್ರೋಸ್ಟೇಟ್ ಗ್ರಂಥಿ ಮಾತ್ರ ಇಲ್ಲಿ ಸರಿಯಾದ ಉತ್ತರ ವೀರ್ಯನಾಳ ಸಹಿತ ಪ್ರೋಸ್ಟೇಟ್ ಗ್ರಂಥಿ ಆಪ್ಷನ್ ಬಿ ಸರಿಯಾದ ಉತ್ತರ ಆವೃತ ಬೀಜ ಸಸ್ಯಗಳ ಸಂತಾನೋತ್ಪತ್ತಿ ಭಾಗ ಅಂಡಾಶಯ ಹೂ ಶಲಾಕಾಗರ ಅಂಡಕ ಇಲ್ಲಿ ಸರಿಯಾದ ಉತ್ತರ ಹೂ ಓಕೆ ಹಾಗಾದರೆ ಇಲ್ಲಿವರೆಗೆ ನಾವೇನು ಮಾಡಿದ್ದೀವಿ ಸಂತಾನೋತ್ಪತ್ತಿ ಪಾಠದ ಭಾಗ ಎರಡು ಸುಮಾರು ಐವತ್ತು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ದೀವಿ ಧನ್ಯವಾದಗಳು